हाय गाइस वेलकम टू माय चैनल ನನ್ನ ಹೆಸರು ಸಂತೋಷ್ ಅಂತ ನಾ ಈ ಚಾನೆಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನು ಡಿಸ್ಕಸ್ ಮಾಡ್ತೀನಿ ಗಾಯ್ಸ್ ಇವತ್ತಿನ ಈ ವಿಡಿಯೋ ಒಳಗೆ ನಾನು ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಚಾಪ್ಟರ್ ದಿಂದ ಲಾಸ್ಟ್ 5 ಇಯರ್ಸ್ ಒಳಗೆ ಕರ್ನಾಟಕ ಸಿಇಟಿ ಒಳಗೆ ಬಂದಿರತಕ್ಕಂತ ಕ್ವೆಶ್ಚನ್ಸ್ ಅನ್ನು ಡಿಸ್ಕಸ್ ಮಾಡ್ತೀನಿ ಗಾಯ್ಸ್ ಈ ವಿಡಿಯೋ ಒಳಗೆ ನಿಮಗೆ ಕ್ವೆಶ್ಚನ್ಸ್ ಗೆ ಆನ್ಸರ್ ಜೊತೆಗೆ ನಾನು ಕಾನ್ಸೆಪ್ಟ್ಸ್ ಅನ್ನು ಕೂಡ ಕ್ಲಿಯರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಸೋ ಅದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡಲಾರದ ಕಡಿತನ ನೋಡಿ ಸೋ ಗಾಯ್ಸ್ ವಿಥೌಟ್ ವೇಸ್ಟಿಂಗ್ ಮಚ್ ಆಫ್ ಅವರ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ गाइज मोदल के क्वेश्चन नंबर वन क्वेश्चन ऐन इतना सविद हद्लो मत क्वेश्चन स्वल्प मिस्टेक ग्रेस मार्क्स कूड़ा को ना आ मिस्टेक करेक्ट मी इ सॉल्व अ सब्सटेंस ऑफ मास 49.53 ग्राम ऑक्युपाइज 15 सेंटीमीटर क्यूब ऑफ वॉल्यूम द डेंसिटी ऑफ द सब्सटेंस इन ग्राम पर सेंटीमीटर क्यूब विथ करेक्ट सिग्निफिकेंट फिगर्स इज ऑप्शन नंबर वन 3.302 ऑप्शन नंबर टू 3.300 ऑप्शन नंबर थ्री 3.3 ऑप्शन नंबर फोर 3.30 गाइस इल्ली क्वेश्चन ಒಳಗ ಅವರು ಎರಡು ಮೆಜರ್ಡ್ ವ್ಯಾಲ್ಯೂಸ್ ಅನ್ನು ಕೊಟ್ಟಾರ ಒಂದು ಮಾಸ್ ಆಫ್ ದಿ ಸಬ್ಸ್ಟೆನ್ಸ್ ಇನ್ನೊಂದು ವಾಲ್ಯೂಮ್ ಆಫ್ ದಿ ಸಬ್ಸ್ಟೆನ್ಸ್ ಮಾಸ್ ಆಫ್ ದಿ ಸಬ್ಸ್ಟೆನ್ಸ್ ಏನಿತ್ತಲ್ಲ 49.53 ಗ್ರಾಮ್ಸ್ ಅಂಡ್ ವಾಲ್ಯೂಮ್ ಆಫ್ ದಿ ಸಬ್ಸ್ಟೆನ್ಸ್ ಏನಿತ್ತಲ್ಲ ಅದು 15 ಸೆಂಟಿಮೀಟರ್ ಕ್ಯೂಬ್ ನಾವೇನ್ ಕಂಡುಹಿಡಿಬೇಕಪ್ಪ ಇಲ್ಲಿ ಅಂತಂದ್ರೆ ಡೆನ್ಸಿಟಿ ಆಫ್ ದಟ್ ಸಬ್ಸ್ಟೆನ್ಸ್ ವಿತ್ ಕರೆಕ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ವಿತ್ ಕರೆಕ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಗೈಸ್ ನಾವು ಯಾವುದೇ ಮೆಜರ್ಮೆಂಟ್ ಅನ್ನು ಮಾಡಿದಾಗ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದಟ್ ವ್ಯಾಲ್ಯೂ ರಿಪ್ರೆಸೆಂಟ್ಸ್ ದಿ ಪ್ರಿಸಿಷನ್ ವಿತ್ ವಿಚ್ ದ ಮೆಜರ್ಮೆಂಟ್ ಹ್ಯಾಸ್ ಬಿನ್ ಡನ್ ಅಂತಂದ್ರೆ ಒಂದು ಮೆಜರ್ಡ್ ವ್ಯಾಲ್ಯೂ ಒಳಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇರ್ತಾವೋ ಅದು ಅದರ ಪ್ರಿಸಿಷನ್ ಅನ್ನು ತೋರಿಸುತ್ತೆ ಬಹಳ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ರೆ ಬಹಳ ಪ್ರಿಸಿಷನ್ ಲೇ ಮೆಜರ್ ಮಾಡಿವ ಅಂತ ಹೇಳಿ ಅದರ ಅರ್ಥ ಇಲ್ಲಿ ಮಾಸ್ ಒಳಗೆ ನಾಲ್ಕು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ 4953 ಆಲ್ ಆಫ್ ದೀಸ್ ಆರ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ನು ವಾಲ್ಯೂಮ್ ಒಳಗೆ ಎರಡು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡೋ ಮುಂದೆ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಮಾಡ್ತೀವಿ ಇಲ್ಲಿ ಮಾಸ್ ಒಳಗೆ ಹೆಚ್ಚಿಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ ವಾಲ್ಯೂಮ್ ಒಳಗೆ ಕಡಿಮೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ ನೀವು ಮ್ಯಾಥಮೆಟಿಕಲಿ ಈ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಆನ್ಸರ್ ಏನು ಬರ್ತೈತಪ್ಪ ಅಂದ್ರೆ 3.302 ಗ್ರಾಂ ಪರ್ ಸೆಂಟಿಮೀಟರ್ ಕ್ಯೂಬ್ ಅಂತ ಬರ್ತೈತಿ ನೀವು ಇದರೊಳಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ನು ಚೆಕ್ ಮಾಡಿದಾಗ ಇಲ್ಲಿ 1 2 3 4 ನಾಲ್ಕು ಸಿಗ್ನಿಫಿಕೆಂಟ್ ಫಿಗರ್ಸ್ ಬರಕತ್ತಾವ ಇದರ ಅರ್ಥ ಏನಾಗತ್ತಪ್ಪ ಅಂತಂದ್ರೆ ಯುವರ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಇಸ್ ಮೋರ್ ಪ್ರಿಸೈಸ್ ದನ್ ದಿ ವ್ಯಾಲ್ಯೂಸ್ ಫ್ರಮ್ ವಿಚ್ ಇಟ್ ಇಸ್ ಕ್ಯಾಲ್ಕುಲೇಟೆಡ್ ನೀವು ಯಾವ ವ್ಯಾಲ್ಯೂವನ್ನು ಯೂಸ್ ಮಾಡ್ಕೊಂಡು ಇದನ್ನು ಕ್ಯಾಲ್ಕುಲೇಟ್ ಮಾಡಿರಲ್ಲ ಅದಕ್ಕಿಂತ ಹೆಚ್ಚಿದ ಪ್ರಿಸೈಸ್ ಅಂತ ಹೇಳಿ ನಮ್ಮ ರಿಸಲ್ಟ್ ತೋರಿಸಕತ್ತೈತಿ ವಿಚ್ ಇಸ್ ರಾಂಗ್ ಅದಕ್ಕೆ ನಮ್ಗೆ ರೂಲ್ಸ್ ಏನು ಹೇಳ್ತದಪ್ಪ ಅಂತಂದ್ರೆ ಇನ್ ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್ ದಿ ಫೈನಲ್ ರಿಸಲ್ಟ್ ಶುಡ್ ರಿಟೇನ್ ಆಸ್ ಮೆನಿ ಆಸ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಸ್ ದೇರ್ ಆರ್ ಇನ್ ಒರಿಜಿನಲ್ ನಂಬರ್ ವಿತ್ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇದರ ಅರ್ಥ ಏನಪ್ಪ ಅಂತಂದ್ರೆ ಸಿಂಪಲ್ ಒಳಗೆ ನಿಮ್ಮ ಫೈನಲ್ ಕ್ಯಾಲ್ಕುಲೇಟೆಡ್ ವ್ಯಾಲ್ಯೂ ಒಳಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಬೇಕಂದ್ರೆ ನೀವು ಯಾವ ಮೆಜರ್ಡ್ ವ್ಯಾಲ್ಯೂಸ್ ಇಂದ ಅದನ್ನು ಕ್ಯಾಲ್ಕುಲೇಟ್ ಮಾಡಿರ್ತಿಲ್ಲ ಅದರ ಒಳಗೆ ಯಾವ ವ್ಯಾಲ್ಯೂ ಕಡಿಮೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಇರ್ತಾವಲ್ಲ ಅದರಷ್ಟೇ ಸಿಗ್ನಿಫಿಕೆಂಟ್ ಫಿಗರ್ಸ್ ನಿಮ್ಮ ರಿಸಲ್ಟ್ ಒಳಗೂ ಇರಬೇಕಂತ ಹೇಳಿ ಅದು ಹೇಳಕತ್ತೈತಿ ಅಂತಂದ್ರೆ ಇಲ್ಲಿ ಈ ಎಕ್ಸಾಂಪಲ್ ಒಳಗೆ ಪರ್ಟಿಕ್ಯುಲರ್ಲಿ ವಾಲ್ಯೂಮ್ ಒಳಗೆ ಎರಡೇ ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವು ಇನ್ನು ಡೆನ್ಸಿಟಿ ಒಳಗೆ ನಾಲ್ಕು ಬಂತು ಸೊ ಇಲ್ಲಿ ನಾಲ್ಕರ ಬದಲಿ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಫೈನಲಿ ರಿಸಲ್ಟ್ ಎಕ್ಸ್ಪ್ರೆಸ್ ಮಾಡೋ ಮುಂದೆ ನಾವು ಇದನ್ನು ಎರಡೇ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲಿ ಬರಿಬೇಕು ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಈ ವ್ಯಾಲ್ಯೂವನ್ನು ರೌಂಡ್ ಆಫ್ ಮಾಡಬೇಕು ರೌಂಡ್ ಆಫ್ ಅಂತಂದ್ರೆ ಈ ಎರಡು ಡಿಜಿಟ್ಸ್ ಅನ್ನು ನಾವು ತೆಗಿಬೇಕು ಇಲ್ಲಿ 2 ಏನಪ್ಪ ಅಂತಂದ್ರೆ ಲೆಸ್ ದನ್ 5 ಇರೋದ್ರಿಂದಾಗಿ ನೆಕ್ಸ್ಟ್ ನಾವು ಇದನ್ನು ಏನು ಮಾಡ್ಬೋದು ಇದನ್ನು ತೆಗೆದ್ರೆ ಇದು ಹಿಂಗೆ ಉಳಿತೈತಿ 0 ಆಗಿ ಇನ್ನು 0 ಲೆಸ್ ದನ್ 5 ಇರೋದ್ರಿಂದಾಗಿ 0 ಕೂಡ ತೆಗೆದ್ರೂ ಏನು ಚೇಂಜ್ ಆಗಂಗಿಲ್ಲ ಸೊ ಫೈನಲ್ ಆನ್ಸರ್ ಇಸ್ ಡೆನ್ಸಿಟಿ ಈಸ್ ಈಕ್ವಲ್ ಟು 3.3 ಗ್ರಾಂ ಪರ್ ಸೆಂಟಿಮೀಟರ್ ಕ್ಯೂಬ್ ವಿಚ್ ಈಸ್ ದಿ ರೈಟ್ ಆನ್ಸರ್ ಇದು ಆಪ್ಷನ್ ನಂಬರ್ 3 ಈ ಕ್ವೆಶ್ಚನ್ ದು ರೈಟ್ ಆನ್ಸರ್ ಗೈಸ್ ನೆಕ್ಸ್ಟ್ ಎರಡನೇ ಕ್ವೆಶ್ಚನ್ ನೋಡೋಣ ಕ್ವೆಶ್ಚನ್ 2018 ರೊಳಗೆ ಕೇಳಿದ್ರು ಕ್ವೆಶ್ಚನ್ ಏನಪ್ಪ ಅಂತಂದ್ರೆ ದಿ ಡೈಮೆನ್ಷನ್ಸ್ ಆಫ್ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂಡ್ ಪರ್ಮಿಯಬಿಲಿಟಿ ಆರ್ ಆಪ್ಷನ್ ನಂಬರ್ 1 m:0 l:1 t:0 a:1 ಆಪ್ಷನ್ ನಂಬರ್ 2 m:0 l:-3 t:0 a:1 ಆಪ್ಷನ್ ನಂಬರ್ 3 m:0 l:1 t:1 a:-1 ಆಪ್ಷನ್ ನಂಬರ್ 4 m:0 l:2 t:0 a:1 ಗೈಸ್ ಈ ಕ್ವೆಶ್ಚನ್ ಒಳಗೆ ಅವರು ನಮಗೆ ಎರಡು ಫಿಸಿಕಲ್ ಕ್ವಾಂಟಿಟೀಸ್ ಕೊಟ್ಟರು ಒಂದೇದು ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಚ್ ಇಸ್ ರಿಪ್ರೆಸೆಂಟೆಡ್ ಆಸ್ 5 ಇನ್ನೊಂದು ಪರ್ಮಿಯಬಿಲಿಟಿ ವಿಚ್ ಇಸ್ ರಿಪ್ರೆಸೆಂಟೆಡ್ ಆಸ್ ಮ್ಯೂ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಈ ಎರಡು ಕ್ವಾಂಟಿಟಿನ ಡಿವೈಡ್ ಮಾಡಿ ಬರ್ತಕ್ಕಂತ ರೇಷಿಯೋದ ಡೈಮೆನ್ಷನ್ಸ್ ಅನ್ನು ಹೇಳಬೇಕು ನಾವೇನು ಮಾಡಬೇಕು ಈ ರೇಷಿಯೋ 5 / μ ಏನೈತಲ್ಲ ಇದರ ಡೈಮೆನ್ಷನ್ಸ್ ಅನ್ನು ಹೇಳಬೇಕಿಲ್ಲಿ
Guys, dimensions of a physical quantity are the powers to which base quantities are raised to represent that quantity. Simple ang helbekandre, there are two types of physical quantities. One is the fundamental quantities, inondu derived physical quantities. Fundamental quantities are those quantities which are not dependent on any other physical quantity. You know, derived quantities are quantities which are dependent on other quantities. Hagagi, ನಾವು ಯಾವುದೇ ಒಂದು ಡಿರೈವ್ ಕ್ವಾಂಟಿಟಿನ ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ನಾವು ವಿ ಎಕ್ಸ್ಪ್ರೆಸ್ ಇಟ್ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಇನ್ನು ಆ ಎಕ್ಸ್ಪ್ರೆಷನ್ ಒಳಗೆ ಫಂಡಮೆಂಟಲ್ ಕ್ವಾಂಟಿಟೀಸ್ ಅಥವಾ ಬೇಸ್ ಕ್ವಾಂಟಿಟೀಸ್ ಮೇಲೆ ಏನೇನು ಪವರ್ಸ್ ಇರ್ತಾವಲ್ಲ ಅವತ್ತಿರ ನಾವು ಡೈಮೆನ್ಷನ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ನಮಗೆ ಅದೇ ರೀತಿ ಈ ಎರಡು ಕ್ವಾಂಟಿಟೀಸ್ ಡೈಮೆನ್ಷನ್ಸ್ ಕಂಡುಹಿಡಿಬೇಕಂದ್ರೆ ವಿ ನೀಡ್ ಟು ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ದೀಸ್ ಫಿಸಿಕಲ್ ಕ್ವಾಂಟಿಟೀಸ್. ಈ ಎರಡು ಫಿಸಿಕಲ್ ಕ್ವಾಂಟಿಟೀಸ್ಗೆ ಫಸ್ಟ್ ಎಕ್ಸ್ಪ್ರೆಷನ್ಸ್ ಅನ್ನ ಬರೆದು ಮುಂದೆ ಅದರೊಳಗೆ ಯಾವ ಫಂಡಮೆಂಟಲ್ ಕ್ವಾಂಟಿಟೀಸ್ ಇನ್ವಾಲ್ವ್ ಆಗ್ಯಾವಲ್ಲ ಅವ್ರ ಮೇಲೆ ಎಷ್ಟೆಷ್ಟು ಪವರ್ ಬರ್ತದೆ ಅನ್ನೋದನ್ನ ನಾವಿಲ್ಲಿ ನೋಡಬೇಕು. ಗೈಸ್, ಮೊದಲಿಗೆ ಲೆಟ್ ಅಸ್ ಸೀ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ಗೆ ನಮ್ಮ ಕಡೆ ಎಕ್ಸ್ಪ್ರೆಷನ್ ಏನೈತಪ್ಪ ಅಂತಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಫೈ ಇಸ್ ಈಕ್ವಲ್ ಟು ಬಿ ಡಾಟ್ ಡಿ ಎಸ್. ಬಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್, ಡಿ ಎಸ್ ಅಂದರೆ ಏರಿಯಾ ಎಲಿಮೆಂಟ್. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಡಾಟ್ ಪ್ರಾಡಕ್ಟ್ ಆಫ್ ಬಿ ಆ್ಯಂಡ್ ಡಿ ಎಸ್ ವಿಚ್ ಇಸ್ ಗಿವನ್ ಆಸ್ ಬಿ ಡಿ ಎಸ್ ಕಾಸ್ ಥೀಟಾ. ಇನ್ನು ಪರ್ಮಿಯಬಿಲಿಟಿ, ಪರ್ಮಿಯಬಿಲಿಟಿಗೆ ನಾನು ಬಯೋಟ್ ಸವರ್ಡ್ಸ್ ಲಾ ಅನ್ನ ಯೂಸ್ ಮಾಡ್ತೀನಿ. ಫ್ರಮ್ ಬಯೋಟ್ ಸವರ್ಡ್ಸ್ ಲಾ ವಿ ಹ್ಯಾವ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಎಲಿಮೆಂಟ್ ಡಿ ಎಲ್ ವಿಚ್ ಇಸ್ ಗಿವನ್ ಆಸ್ ಮ್ಯಾಗ್ನಿಟ್ಯೂಡ್ ಅಷ್ಟೇ, ಡಿ ಬಿ ಈಸ್ ಈಕ್ವಲ್ ಟು ಮ್ಯೂ ಡಿವೈಡೆಡ್ ಬೈ 4 ಪೈ ಐಡಿಯಲ್ ಸೈನ್ ಥೀಟಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇಲ್ಲಿ ಮ್ಯೂ ಅಂದ್ರೆ ಪರ್ಮಿಯಬಿಲಿಟಿ, ಐ ಅಂದ್ರೆ ಕರೆಂಟ್, ಡಿ ಎಲ್ ಅಂದ್ರೆ ಲೆಂತ್ ಆಫ್ ದಿ ಕರೆಂಟ್ ಕ್ಯಾರಿಂಗ್ ಎಲಿಮೆಂಟ್, ಥೀಟಾ ಅಂದ್ರೆ ಆಂಗಲ್ ಬಿಟ್ವೀನ್ ಡಿ ಎಲ್ ಆ್ಯಂಡ್ ಆರ್, ಆರ್ ಇಸ್ ದಿ ಡಿಸ್ಟೆನ್ಸ್ ಆಫ್ ಅ ಪಾಯಿಂಟ್ ಫ್ರಮ್ ದಟ್ ಕರೆಂಟ್ ಕ್ಯಾರಿಂಗ್ ಎಲಿಮೆಂಟ್. ಸೊ ಇಲ್ಲಿಂದ ನಾನು ಏನಕ್ಕೆ ಬರಿಬೋದಪ್ಪ ಅಂದರೆ ಇದನ್ನೇ ರಿಅರೇಂಜ್ ಮಾಡಿ, ಮ್ಯೂ ಈಸ್ ಈಕ್ವಲ್ ಟು 4 ಪೈ ಆರ್ ಸ್ಕ್ವೇರ್ ಡಿ ಬಿ ಡಿವೈಡೆಡ್ ಬೈ ಐ ಡಿ ಎಲ್ ಸೈನ್ ಥೀಟಾ ಅಂತ ಹೇಳಿ ಬರಿಬೋದು. ನಮಗೆ ಇವೆರಡಕ್ಕೂ ಈಗ ಎಕ್ಸ್ಪ್ರೆಷನ್ ಸಿಕ್ಕಾಯಿತು. ನಾವಿನ್ನೇನು ಮಾಡ್ಬೇಕಪ್ಪ ಅಂತಂದ್ರೆ ಈ ರೇಷಿಯೋದ ಡೈಮೆನ್ಷನ್ಸನ್ನು ಕಂಡುಹಿಡಿಯೋಣ. ಗೈಸ್, ಈಗ ಈ ಕ್ವೆಶನ್ಗೆ ಆನ್ಸರ್ ಏನಂತ ಹೇಳಿ ನೋಡೋಣ. ಡೈಮೆನ್ಷನ್ ಆಫ್ 5 ಬೈ ಮ್ಯೂ ಈಸ್ ಈಕ್ವಲ್ ಟು ಡೈಮೆನ್ಷನ್ ಆಫ್ 5 ಡಿವೈಡೆಡ್ ಬೈ ಡೈಮೆನ್ಷನ್ ಆಫ್ ಮ್ಯೂ, ರೈಟ್? ನಮ್ಗೆ 5 ಗೂ ಎಕ್ಸ್ಪ್ರೆಷನ್ ಗೊತ್ತೈತಿ, ಮ್ಯೂಗೂ ಎಕ್ಸ್ಪ್ರೆಷನ್ ಗೊತ್ತೈತಿ. ಸೊ ರೆಸ್ಪೆಕ್ಟಿವ್ ಟರ್ಮ್ಸ್ಗೆ ನಾವು ಏನಪ್ಪ ಡೈಮೆನ್ಷನ್ಸ್ ಅನ್ನು ಕಂಡುಹಿಡಿದು ಡಿವೈಡ್ ಮಾಡಿದ್ರು ಇಲ್ ಗೆಟ್ ದಿ ಡೈಮೆನ್ಷನ್ ಆಫ್ 5 ಬೈ ಮ್ಯೂ. ಡೈಮೆನ್ಷನ್ಸ್ ಆಫ್ 5 ಈಸ್ ಈಕ್ವಲ್ ಟು ಡೈಮೆನ್ಷನ್ಸ್ ಆಫ್ ಬಿ, ಡೈಮೆನ್ಷನ್ಸ್ ಆಫ್ ಡಿ ಎಸ್, ಡೈಮೆನ್ಷನ್ಸ್ ಆಫ್ ಕಾಸ್ ಥೀಟಾ ಡಿವೈಡೆಡ್ ಬೈ ಡೈಮೆನ್ಷನ್ಸ್ ಆಫ್ ಮ್ಯೂ ಈಸ್ ಈಕ್ವಲ್ ಟು ಡೈಮೆನ್ಷನ್ಸ್ ಆಫ್ 4 ಪೈ, ಡೈಮೆನ್ಷನ್ಸ್ ಆಫ್ ಆರ್ ಸ್ಕ್ವೇರ್, ಡೈಮೆನ್ಷನ್ಸ್ ಆಫ್ ಡಿ ಬಿ, ಡೈಮೆನ್ಷನ್ಸ್ ಆಫ್ ಐ, ಡೈಮೆನ್ಷನ್ಸ್ ಆಫ್ ಡಿ ಎಲ್ ಆ್ಯಂಡ್ ಡೈಮೆನ್ಷನ್ಸ್ ಆಫ್ ಸೈನ್ ಥೀಟಾ. ಇಲ್ಲಿ ನೀವು ನೋಡಿದ್ರೆ ಡೈಮೆನ್ಷನ್ಸ್ ಆಫ್ ಬಿ ವಿಲ್ ಗೆಟ್ ಕ್ಯಾನ್ಸಲ್ ವಿತ್ ಡೈಮೆನ್ಷನ್ಸ್ ಆಫ್ ಡಿ ಬಿ. ಇವೆರಡು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೇ ರಿಪ್ರೆಸೆಂಟ್ ಮಾಡುವಾಗ ಈ ಎರಡೂ ಡೈಮೆನ್ಷನ್ ಸೇಮ್ ಇರ್ತಾವ, ಸೊ ದೇ ಕ್ಯಾನ್ಸಲ್ ಔಟ್. ಇನ್ನು ಡೈಮೆನ್ಷನ್ಸ್ ಆಫ್ ಕಾಸ್ ಥೀಟಾ 0, ಇವಕ್ಕೆ ಡೈಮೆನ್ಷನ್ಸ್ ಇರಂಗಿಲ್ಲ. ಯಾಕಪ್ಪ ಅಂತಂದ್ರೆ ಅದೊಂದು ಸಿಂಪಲ್ ನಂಬರ್. ಇನ್ನು ಡೈಮೆನ್ಷನ್ಸ್ ಆಫ್ 4 5 ಈಸ್ ಆಲ್ಸೋ 0, ಇದು ಒಂದು ನಂಬರ್ ಇರೋದ್ರಿಂದ ಇದಕ್ಕೂ ಡೈಮೆನ್ಷನ್ ಇರೋದಿಲ್ಲ. ಸೊ ಇದನ್ನ ನಾನು ಸಿಂಪ್ಲಿಫೈ ಮಾಡಿ ಬರೆದ್ರೆ ಡೈಮೆನ್ಷನ್ಸ್ ಆಫ್ ದಿಸ್ ರೇಷಿಯೋ ಈಸ್ ಈಕ್ವಲ್ ಟು ಡೈಮೆನ್ಷನ್ ಆಫ್ ಡಿ ಎಸ್, ಡೈಮೆನ್ಷನ್ ಆಫ್ ಐಡಿಯಲ್ ಇದು ಮ್ಯಾಲ್ ಹೋಗುತ್ತೆ, ಡೈಮೆನ್ಷನ್ ಆಫ್ ಡಿ ಎಲ್ ಡಿವೈಡೆಡ್ ಬೈ ಡೈಮೆನ್ಷನ್ ಆಫ್ ಆರ್ ಸ್ಕ್ವೇರ್. ಇಲ್ಲಿ ಡಿ ಎಸ್ ಅಂದ್ರೆ ಏರಿಯಾ ಎಲಿಮೆಂಟ್, ಸೊ ಏರಿಯಾ ಆಫ್ ದ ಡೈಮೆನ್ಷನ್ ಏನಪ್ಪ ಎಲ್ ಸ್ಕ್ವೇರ್. ಇನ್ನು ಐ ಅಂದ್ರೆ ಕರೆಂಟ್, ಕರೆಂಟ್ ಡೈಮೆನ್ಷನ್ ಎ, ಡಿ ಎಲ್ ಅಂದ್ರೆ ಲೆಂತ್ ಅಗೇನ್ ಅದರ್ ಡೈಮೆನ್ಷನ್ ಎಲ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಆರ್ ಅಂದ್ರೆ ಡಿಸ್ಟೆನ್ಸ್ ಇರೋದ್ರಿಂದ ಅಗೇನ್ ಡೈಮೆನ್ಷನ್ ಆಫ್ ಆರ್ ಸ್ಕ್ವೇರ್ ಇಸ್ ಎಲ್ ಸ್ಕ್ವೇರ್. ಇಲ್ಲಿ ಎಲ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ತೈತಿ, ಸೊ ಫೈನಲಿ ಯು ವಿಲ್ ಗೆಟ್ ಎ ಎಲ್ ಆಸ್ ದಿ ಡೈಮೆನ್ಷನ್ಸ್. ನೀವು ಇದನ್ನೇ ಸ್ವಲ್ಪ ಡಿಫ್ರೆಂಟ್ ಫಾರ್ಮ್ ಒಳಗೆ ಬರೆದ್ರೆ ಎಂ ಮತ್ತು ಟಿ ಅನ್ನ ಇನ್ವಾಲ್ವ್ ಮಾಡಿ, ಸೊ 5 ಬೈ ಮ್ಯೂ, ಡೈಮೆನ್ಷನ್ಸ್ ಆಫ್ 5 ಬೈ ಮ್ಯೂ ಈಸ್ ಈಕ್ವಲ್ ಟು ಎಂ ರೇಸ್ ಟು 0, ಎಲ್ ರೇಸ್ ಟು 1, ಟಿ ರೇಸ್ ಟು 0, ಎ ರೇಸ್ ಟು 1. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 1. ಇನ್ನು ಮೂರನೇ ಕ್ವಶನ್, ಈ ಕ್ವಶನ್ ಕೂಡ 2018 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ ದಿ ರೆಸಿಸ್ಟೆನ್ಸ್ ಆರ್ ಈಸ್ ಈಕ್ವಲ್ ಟು ವಿ ಬೈ ಐ, ವೇರ್ ವಿ ಈಸ್ ಈಕ್ವಲ್ ಟು 100 ಪ್ಲಸ್ ಆರ್ ಮೈನಸ್ 5 ವೋಲ್ಟ್ ಅಂಡ್ ಐ ಈಸ್ ಈಕ್ವಲ್ ಟು 10 ಪ್ಲಸ್ ಆರ್ ಮೈನಸ್ 0.2 ಆಂಪಿಯರ್. ದಿ ಪರ್ಸೆಂಟೇಜ್ ಎರರ್ ಇನ್ ಆರ್ ಈಸ್ ಆಪ್ಷನ್ ನಂಬರ್ 1 5.2%, ಆಪ್ಷನ್ ನಂಬರ್ 2 4.8%, ಆಪ್ಷನ್ ನಂಬರ್ 3 7%, ಅಂಡ್ ಆಪ್ಷನ್ ನಂಬರ್ 4 3%. ಗೈಸ್, ನಮಗಿಲ್ಲಿ ಕ್ವಶನ್ ಒಳಗೆ ಎರಡು ವ್ಯಾಲ್ಯೂಸ್ ಕೊಟ್ಟಾರೆ, ಒಂದೇದು ವೋಲ್ಟೇಜ್ ವಿ, ಇನ್ನೊಂದು ಕರೆಂಟ್ ಐ. ವೋಲ್ಟೇಜ್ ವಿ ಈಸ್ ಈಕ್ವಲ್ ಟು 100 ಪ್ಲಸ್ ಆರ್ ಮೈನಸ್ 5 ವೋಲ್ಟ್, ಇನ್ನು ಕರೆಂಟ್ ಐ ಈಸ್ ಈಕ್ವಲ್ ಟು 10 ಪ್ಲಸ್ ಆರ್ ಮೈನಸ್ 0.2 ಆಂಪಿಯರ್. ನಿಮ್ಗೆ ಯಾವಾಗಲೂ ಈ ತರ ವ್ಯಾಲ್ಯೂಸ್ ಕೊಟ್ಟರೆ ಇಟ್ ಮೀನ್ಸ್ ದಟ್ ದೇರ್ ಈಸ್ ಸಮ್ ಎರರ್ ಇನ್ ದಿ ಮೆಜರ್ಮೆಂಟ್. ಮೆಜರ್ಮೆಂಟ್ ಒಳಗೆ ಎರರ್ ಐತಿ, ಅದರ ಸಲುವಾಗಿ ನಾವು ವ್ಯಾಲ್ಯೂಸ್ ಅನ್ನ ಈ ತರ ಎಕ್ಸ್ಪ್ರೆಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವಿ ನೀಡ್ ಟು ಫೈಂಡ್ ದಿ ಪರ್ಸೆಂಟೇಜ್ ಎರರ್ ಇನ್ ದಿ ರೆಸಿಸ್ಟೆನ್ಸ್.
ರೆಸಿಸ್ಟೆನ್ಸ್ ಒಳಗೆ ಎಷ್ಟು ಪರ್ಸೆಂಟೇಜ್ ಎರರ್ ಐತಿ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ರೆಸಿಸ್ಟೆನ್ಸ್ ಅಂದರೆ ಏನು? ಇಟ್ ಈಸ್ ದಿ ಅಪೋಸಿಷನ್ ಟು ದಿ ಕರೆಂಟ್. ಫ್ರಮ್ ಓಮ್ಸ್ ಲಾ ವಿ ಹ್ಯಾವ್ ವಿ ಈಸ್ ಈಕ್ವಲ್ ಟು ಐ ಆರ್, ಅಂದರೆ ವೋಲ್ಟೇಜ್ ಈಸ್ ಈಕ್ವಲ್ ಟು ಕರೆಂಟ್ ಐ ಇನ್ ಟು ರೆಸಿಸ್ಟೆನ್ಸ್. ಅದೇ ಎಕ್ಸ್ಪ್ರೆಷನ್ ಇಂದ ನಾವೇನು ಬರ್ಕೋಬಹುದು, ಆರ್ ಈಸ್ ಈಕ್ವಲ್ ಟು ವಿ ಬೈ ಐ. ಸೊ ಈ ಎಕ್ಸ್ಪ್ರೆಷನ್ ಯೂಸ್ ಮಾಡಿಕೊಂಡು ರೆಸಿಸ್ಟೆನ್ಸ್ ವ್ಯಾಲ್ಯೂ ಅನ್ನು ಕಂಡುಹಿಡಿಬಹುದು. ಇಲ್ಲಿ ಗಿವನ್ ವ್ಯಾಲ್ಯೂಸ್ ಅಥವಾ ಮೆಜರ್ಡ್ ವ್ಯಾಲ್ಯೂಸ್ ಒಳಗೆ ಎರರ್ ಇರೋದ್ರಿಂದ ನಾವು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ ರೆಸಿಸ್ಟೆನ್ಸ್ ಒಳಗೂ ಕೂಡ ಎರರ್ ಇರ್ತೈತಿ. ಸೊ ರೆಸಿಸ್ಟೆನ್ಸ್ ವಿಲ್ ಆಲ್ಸೋ ಹ್ಯಾವ್ ಸಮ್ ಎರರ್. ಅದರೊಳಗೆ ನಾವು ಪರ್ಸೆಂಟೇಜ್ ಎರರ್ ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು. ಪರ್ಸೆಂಟೇಜ್ ಎರರ್ ಈಸ್ ಈಕ್ವಲ್ ಟು ರಿಲೇಟಿವ್ ಎರರ್ ಇಂಟು ಹಂಡ್ರೆಡ್. ನಮಗೆ ಪರ್ಸೆಂಟೇಜ್ ಎರರ್ ಗೊತ್ತಾಗಬೇಕಂದ್ರೆ ರಿಲೇಟಿವ್ ಎರರ್ ಇಂಟು ಹಂಡ್ರೆಡ್. ರಿಲೇಟಿವ್ ಎರರ್ ಅಂದ್ರೆ ಏನಪ್ಪಾ ಅಂತಂದ್ರೆ ಈ ವ್ಯಾಲ್ಯೂ ಡಿವೈಡೆಡ್ ಬೈ ಈ ವ್ಯಾಲ್ಯೂ. ಇನ್ನು ಇಲ್ಲಿ ರಿಲೇಟಿವ್ ಎರರ್ ಇನ್ ವೋಲ್ಟೇಜ್ ಈಸ್ 5/100, ರಿಲೇಟಿವ್ ಎರರ್ ಇನ್ ಐ ಈಸ್ 0.2/10. ಸಿಮಿಲರ್ಲಿ ನಾವು ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಅಲ್ಲೂ ಒಂದು ರಿಲೇಟಿವ್ ಎರರ್ ಸಿಗ್ತದೆ ನಮಗೆ. ಆ ರಿಲೇಟಿವ್ ಎರರ್ಗೆ ಹಂಡ್ರೆಡ್ ಮಲ್ಟಿಪ್ಲೈ ಮಾಡಿದ ನಮಗೆ ಪರ್ಸೆಂಟೇಜ್ ಎರರ್ ಸಿಗ್ತೈತಿ. ಇಲ್ಲಿ ಈ ಕ್ವಶನ್ ಒಳಗೆ ಮೇನ್ ಐಡಿಯಾ ಇಷ್ಟ, ನೀವು ಎರಡು ಎರೇನಿಯಸ್ ವ್ಯಾಲ್ಯೂಸ್ ಅಥವಾ ಎರರ್ ಇರತಕ್ಕಂಥ ವ್ಯಾಲ್ಯೂಗಳನ್ನು ತಗೊಂಡು ಒಂದು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದರೊಳಗೂ ಕೂಡ ಎರರ್ಸ್ ಬರ್ತಾವೆ. ಸೊ ಅದಕ್ಕೆ ಒಂದು ರೂಲ್ಸ್ ಐತಿ. ಸೊ ಇಲ್ಲಿ ನಾವು ಬೇಸಿಕಲಿ ಯಾವ ಆಪರೇಷನ್ ಮಾಡಕತ್ತೀವಪ್ಪ ಅಂತಂದ್ರೆ ವಿ ಆರ್ ಡಿವೈಡಿಂಗ್ ವಿ ಬೈ ಐ. ಸೊ ಡಿವಿಷನ್ ಮಾಡಿದಾಗ ಯಾವ ರೀತಿ ಎರರ್ ಪ್ರೊಪಗೇಟ್ ಆಕೈತಿ ಅನ್ನೋದನ್ನು ನಮ್ಗೆ ಗೊತ್ತಿರಬೇಕು. ಆ ರೂಲ್ಸ್ ನಿಮಗೆ ಗೊತ್ತಿತ್ತಂದ್ರೆ ಈ ಪ್ರಾಬ್ಲಮನ್ನು ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಗೈಸ್, ರೂಲ್ ಏನು ಹೇಳುತ್ತಪ್ಪ ಅಂತಂದ್ರೆ ವೆನ್ ಟೂ ಕ್ವಾಂಟಿಟೀಸ್ ಆರ್ ಮಲ್ಟಿಪ್ಲೈಡ್ ಆರ್ ಡಿವೈಡೆಡ್ ದ ರಿಲೇಟಿವ್ ಎರರ್ ಇನ್ ದ ರಿಸಲ್ಟ್ ಈಸ್ ಸಮ್ ಆಫ್ ರಿಲೇಟಿವ್ ಎರರ್ಸ್ ಇನ್ ದಿ ಮಲ್ಟಿಪ್ಲೈಯರ್ಸ್. ಹಂಗಂದ್ರೆ ಯಾವುದೇ ಎರಡು ವ್ಯಾಲ್ಯೂವನ್ನು ನಾವು ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದಾಗ ರಿಲೇಟಿವ್ ಎರರ್ ಇನ್ ದ ರಿಸಲ್ಟ್ ಈಸ್ ಈಕ್ವಲ್ ಟು ಸಮ್ ಆಫ್ ರಿಲೇಟಿವ್ ಎರರ್ಸ್ ಇನ್ ದಿ ಮಲ್ಟಿಪ್ಲೈಯರ್ಸ್. ಇಲ್ಲಿ ಮಲ್ಟಿಪ್ಲೈಯರ್ಸ್ ಅಂದ್ರೆ ವಿ ಮತ್ತು ಐ. ಸೊ ರಿಲೇಟಿವ್ ಎರರ್ ಇನ್ ಆರ್ ಈಸ್ ಈಕ್ವಲ್ ಟು ರಿಲೇಟಿವ್ ಎರರ್ ಇನ್ ವಿ ಪ್ಲಸ್ ರಿಲೇಟಿವ್ ಎರರ್ ಇನ್ ಐ. ಇಲ್ಲಿ ನೀವು ನೋಡ್ರಿ ಡೆಲ್ಟಾ ವಿ ಅಂದ್ರೆ ಇಲ್ಲಿ ಅದೇನು ಎರರ್ ಕೊಟ್ಟಿರ್ತಾರಲ್ಲ ಪ್ಲಸ್ ಆರ್ ಮೈನಸ್ ಫೈವ್, ಅದು ಡೆಲ್ಟಾ ಐ ಅಂದ್ರೆ ಪ್ಲಸ್ ಆರ್ ಮೈನಸ್ 0.2. ಮುಂದೆ ವಿ ಅಂದ್ರೆ ಈ ವ್ಯಾಲ್ಯೂ 100, ಐ ಅಂದ್ರೆ 10. ಸೊ ಸಬ್ಸ್ಟಿಟ್ಯೂಟಿಂಗ್ ದೀಸ್ ವ್ಯಾಲ್ಯೂಸ್ ಯು ಗೆಟ್ ಡೆಲ್ಟಾ ಆರ್ ಬೈ ಆರ್ ಈಸ್ ಈಕ್ವಲ್ ಟು 5/100 ಪ್ಲಸ್ 0.2/10, ರೈಟ್? ಸೊ 5/100 ಪ್ಲಸ್ ಇದನ್ನ ನಾನು 2/100 ಅಂತ ಬರಿಬಹುದು. ಸೊ ಡೆಲ್ಟಾ ಆರ್ ಬೈ ಆರ್ ವಿಲ್ ಬಿ ಫೈನಲಿ ಈಕ್ವಲ್ ಟು 7/100. ಇನ್ನು ಪರ್ಸೆಂಟೇಜ್ ಎರರ್ ಬೇಕು ನಮಗೆ ಫೈನಲಿ. ಪರ್ಸೆಂಟೇಜ್ ಎರರ್ ಈಸ್ ಈಕ್ವಲ್ ಟು ರಿಲೇಟಿವ್ ಎರರ್ ಇಂಟು 100. ಇಲ್ಲಿ ರಿಲೇಟಿವ್ ಎರರ್ 7/100 ಇರೋದ್ರಿಂದ ಅದನ್ನು 100ಗೆ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಆನ್ಸರ್ ಆಸ್ 7%. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3, ವಿಚ್ ಇಸ್ 7%. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 4. ಈ ಕ್ವಶನ್ ಅನ್ನ 2019 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ ಇಫ್ ಪಿ ಕ್ಯೂ ಅಂಡ್ ಆರ್ ಆರ್ ದಿ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಡಿಫರೆಂಟ್ ಡೈಮೆನ್ಷನ್ಸ್, ವಿಚ್ ಆಫ್ ದಿ ಫಾಲೋವಿಂಗ್ ಕಾಂಬಿನೇಷನ್ಸ್ ಕ್ಯಾನ್ ನೆವರ್ ಬಿ ಅ ಮೀನಿಂಗ್ಫುಲ್ ಕ್ವಾಂಟಿಟಿ? ಆಪ್ಷನ್ ನಂಬರ್ 1, ಪಿ ಮೈನಸ್ ಕ್ಯೂ ಡಿವೈಡೆಡ್ ಬೈ ಆರ್. ಆಪ್ಷನ್ ನಂಬರ್ 2, ಪಿ ಕ್ಯೂ ಮೈನಸ್ ಆರ್. ಆಪ್ಷನ್ ನಂಬರ್ 3, ಪಿ ಕ್ಯೂ ಡಿವೈಡೆಡ್ ಬೈ ಆರ್. ಆಪ್ಷನ್ ನಂಬರ್ 4, ಪಿ ಆರ್ ಮೈನಸ್ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಗೈಸ್, ಈ ಕ್ವಶನ್ ಒಳಗೆ ನಮಗೆ ಅವರು ಮೂರು ಫಿಸಿಕಲ್ ಕ್ವಾಂಟಿಟೀಸ್ ಅನ್ನು ಕೊಟ್ಟಾರ, ಪಿ ಕ್ಯೂ ಅಂಡ್ ಆರ್. ಮತ್ತು ಅವ್ರು ಏನು ಹೇಳ್ಯಾರಪ್ಪ ಅಂತಂದ್ರೆ ದೀಸ್ ತ್ರೀ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವ್ ಡಿಫರೆಂಟ್ ಡೈಮೆನ್ಷನ್ಸ್ ಅಂತ ಹೇಳಿ ಹೇಳ್ಯಾರ. ಅಂದ್ರೆ ಈ ಮೂರು ಫಿಸಿಕಲ್ ಕ್ವಾಂಟಿಟೀಸ್ ಡೈಮೆನ್ಷನ್ಸ್ ಸೇಮ್ ಇಲ್ಲ ಅಂತ ಹೇಳಿ ಹೇಳ್ಯಾರ. ನೆಕ್ಸ್ಟ್ ಅವ್ರು ಏನು ಮಾಡ್ಯಾರಪ್ಪ ಅಂತಂದ್ರೆ ಈ ಮೂರು ಕ್ವಾಂಟಿಟೀಸ್ ಅನ್ನು ಕಂಬೈನ್ ಮಾಡಿ ನಾಲ್ಕು ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನು ಫಾರ್ಮ್ ಮಾಡ್ಯಾರ. ಅವೇ ನಮ್ಮ ನಾಲ್ಕು ಆಪ್ಷನ್ಸ್. ಮೊದಲೇ ಕ್ವಾಂಟಿಟಿ ಏನಪ್ಪ ಅಂತಂದ್ರೆ ಪಿ ಮೈನಸ್ ಕ್ಯೂ ಡಿವೈಡೆಡ್ ಬೈ ಆರ್, ಎರಡನೇದು ಪಿ ಕ್ಯೂ ಮೈನಸ್ ಆರ್, ಮೂರನೇದು ಪಿ ಕ್ಯೂ ಡಿವೈಡೆಡ್ ಬೈ ಆರ್, ನಾಲ್ಕನೇದು ಪಿ ಕ್ಯೂ ಮೈನಸ್ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಇನ್ನು ಕ್ವಶನ್ ಏನಪ್ಪ ಅಂತಂದ್ರೆ ವಿಚ್ ಔಟ್ ಆಫ್ ದೀಸ್ ಫೋರ್ ಆಪ್ಷನ್ಸ್ ಇಸ್ ನಾಟ್ ಅ ಮೀನಿಂಗ್ಫುಲ್ ಫಿಸಿಕಲ್ ಕ್ವಾಂಟಿಟಿ? ಅಂದ್ರೆ ಈ ನಾಲ್ಕು ಫಿಸಿಕಲ್ ಕ್ವಾಂಟಿಟಿ ಒಳಗೆ ಯಾವ ಫಿಸಿಕಲ್ ಕ್ವಾಂಟಿಟಿ ಮೀನಿಂಗ್ಫುಲ್ ಇಲ್ಲ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಗೈಸ್, ಈ ಕ್ವಶನ್ ಅನ್ನ ನೀವು ಆನ್ಸರ್ ಮಾಡ್ಬೇಕಂದ್ರೆ ನಿಮಗೆ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಅಂದ್ರೆ ಏನಂತ ಹೇಳಿ ಗೊತ್ತಿರಬೇಕು. ಗೈಸ್, ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಏನ್ ಹೇಳುತ್ತಪ್ಪ ಅಂತಂದ್ರೆ ದಿ ಮ್ಯಾಗ್ನಿಟ್ಯೂಡ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟೀಸ್ ಮೇ ಬಿ ಆಡೆಡ್ ಟುಗೆದರ್ ಆರ್ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ಒನ್ ಅನದರ್ ಓನ್ಲಿ ಇಫ್ ದೇ ಹ್ಯಾವ್ ಸೇಮ್ ಡೈಮೆನ್ಷನ್ಸ್. ಅಂದ್ರೆ ಎರಡು ಫಿಸಿಕಲ್ ಕ್ವಾಂಟಿಟೀಸ್ ಅನ್ನ ನಾವು ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಅವೆರಡೂ ಫಿಸಿಕಲ್ ಕ್ವಾಂಟಿಟೀಸ್ ಡೈಮೆನ್ಷನ್ಸ್ ಸೇಮ್ ಇರಬೇಕು. ಒಂದ್ ವೇಳೆ ಡೈಮೆನ್ಷನ್ಸ್ ಬೇರೆ ಇದ್ವು ಅಂದ್ರೆ ವಿ ಕೆನಾಟ್ ಆಡ್ ಟು ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಸಬ್ಸ್ಟ್ರಾಕ್ಟ್ ಟು ಫಿಸಿಕಲ್ ಕ್ವಾಂಟಿಟೀಸ್. ಸಿಂಪಲ್ ವರ್ಡ್ಸ್ ಒಳಗೆ ಹೇಳ್ಬೇಕಂದ್ರೆ ನಾವು 2 ಮೀಟರ್ ಅನ್ನ 5 ಕೆಜಿ ಜೊತೆ ಆಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದ್ ವೇಳೆ ನಾವು ಆಡ್ ಮಾಡಿದ್ರು ದ ರಿಸಲ್ಟ್ ವಿಲ್ ನಾಟ್ ಬಿ ಅ ಮೀನಿಂಗ್ಫುಲ್ ಫಿಸಿಕಲ್ ಕ್ವಾಂಟಿಟಿ. ಇನ್ನು ಟೂ ಕ್ವಾಂಟಿಟೀಸ್ ವಿತ್ ಡಿಫರೆಂಟ್ ಡೈಮೆನ್ಷನ್ಸ್ ಕ್ಯಾನ್ ಬಿ ಮಲ್ಟಿಪ್ಲೈಡ್ ಆರ್ ಡಿವೈಡೆಡ್. ನೀವು ಇದನ್ನು ಇಂಪಾರ್ಟೆಂಟ್ ನೀವು ನೆನಪಿಟ್ಕೋಬೇಕು. ಎರಡು ಫಿಸಿಕಲ್ ಕ್ವಾಂಟಿಟೀಸ್ ಡೈಮೆನ್ಷನ್ಸ್ ಬೇರೆ ಬೇರೆ ಇದ್ರೂ ಅವತರ ನಾವು ಮಲ್ಟಿಪ್ಲೈ ಮಾಡಬಹುದು ಮತ್ತೆ ಡಿವೈಡ್ ಕೂಡ ಮಾಡಬಹುದು. ಫಾರ್ ಎಕ್ಸಾಂಪಲ್, ವೆಲಾಸಿಟಿ ಈಸ್ ಡಿಫೈನ್ಡ್ ಆಸ್
length divided by time or distance divided by time. Here distance and time both have different dimensions, but velocity is a physical quantity, which is meaningful physical quantity. So idanne naavu ella teliyagittukonda ee question ge answer anna hudukonu. ಇಲ್ಲಿ ನಾವು ನಾಲ್ಕು ಆಪ್ಷನ್ಸ್ ಏನದವಲ್ಲ ಇಲ್ಲಿ ನಾವು ನಾಲ್ಕು ಕಡೆ ಚೆಕ್ ಮಾಡೋಣ ಎಲ್ಲಿ ಪ್ರಿನ್ಸಿಪಲ್ ಹೋಮೋಜಿನಿಟಿ ಅನ್ನ ವೈಲೇಟ್ ಆಕೈತಲ್ಲ ಅದೇ ನಮ್ಮ ಆನ್ಸರ್ ಇರತೈತಿ ಇಲ್ಲಿ. ಸೊ ಫಸ್ಟ್ ಆಪ್ಷನ್ ಏನೈತಿ ಇಲ್ಲಿ ಪಿ ಮೈನಸ್ ಕ್ಯೂ ಡಿವೈಡೆಡ್ ಬೈ ಆರ್. ಇಲ್ಲಿ ನೀವು ನ್ಯೂಮರೇಟರ್ ಒಳಗೆ ನೋಡಿದ್ರೆ ಪಿ ಹ್ಯಾಸ್ ಡಿಫರೆಂಟ್ ಡೈಮೆನ್ಷನ್, ಕ್ಯೂ ಹ್ಯಾಸ್ ಡಿಫರೆಂಟ್ ಡೈಮೆನ್ಷನ್ಸ್. ಸೊ ಪಿ ಮತ್ತು ಕ್ಯೂ ಡಿಫರೆಂಟ್ ಡೈಮೆನ್ಷನ್ಸ್ ಅದಾವ, ಮತ್ತು ಇಲ್ಲಿ ಅವ್ರು ಏನು ಮಾಡ್ಯಾರಪ್ಪ ಅಂದ್ರೆ ಒಂದಕ್ಕೊಂದನ್ನು ಸಬ್ಸ್ಟ್ರಾಕ್ಟ್ ಮಾಡ್ಯಾರ. ಸೊ ದಿಸ್ ಕ್ವಾಂಟಿಟಿ ಕ್ಯಾನ್ ನಾಟ್ ಬಿ ಅ ಮೀನಿಂಗ್ಫುಲ್ ಕ್ವಾಂಟಿಟಿ. ದಿಸ್ ಕ್ವಾಂಟಿಟಿ cannot be a meaningful quantity. ಇನ್ನು ಎರಡನೇ ಆಪ್ಷನ್ ನೋಡೋಣ. ಇಲ್ಲಿ ಪಿ ಇಂಟು ಕ್ಯೂ ಮೈನಸ್ ಆರ್ ಐತಿ. ನಾವೇನು ನೋಡಿದ್ವಿ ಈಗ ಪಿ ಮತ್ತು ಕ್ಯೂ ಎರಡಕ್ಕೂ ಡಿಫ್ರೆಂಟ್ ಡೈಮೆನ್ಷನ್ಸ್ ಇದ್ರೂ ಕೂಡ ನಾವು ಅದನ್ನು ಮಲ್ಟಿಪ್ಲೈ ಮಾಡ್ಬೋದು. ಇನ್ನು ಅದನ್ನು ಅವರು ಆರ್ ಒಳಗೆ ಮೈನಸ್ ಮಾಡಿದ್ದಾರೆ. ಸೊ ಪಾಸಿಬಿಲಿಟಿ ಏನಿರ್ಬೋದಪ್ಪ ಇಲ್ಲ ಅಂತಂದ್ರೆ ದಿ ಡೈಮೆನ್ಷನ್ಸ್ ಆಫ್ ಪಿ ಕ್ಯೂ ಆಸ್ ಅ ಹೋಲ್ ಮೇ ಬಿ ಸೇಮ್ ಆಸ್ ಡೈಮೆನ್ಷನ್ಸ್ ಆಫ್ ಆರ್. ಸೊ ಪಿ ಕ್ಯೂ ಏನು ಡೈಮೆನ್ಷನ್ಸ್ ಇರತ್ತಲ್ಲ ಆರ್ ಡೈಮೆನ್ಷನ್ಸ್ಗೆ ಸೇಮ್ ಇರಬಹುದು ಅದು. ಸೊ ದಿಸ್ ಕುಡ್ ಬಿ ದಿ ಮೀನಿಂಗ್ಫುಲ್ ಕ್ವಾಂಟಿಟಿ. ಸಿಮಿಲರ್ಲಿ ಪಿ ಕ್ಯೂ ಡಿವೈಡೆಡ್ ಬೈ ಆರ್, ಇಲ್ಲಿ ಎರಡು ಫಿಸಿಕಲ್ ಕ್ವಾಂಟಿಟೀಸ್ ಡೈಮೆನ್ಷನ್ಸ್ ಬೇರೆ ಇದ್ರೂ ಕೂಡ ನಾವು ಅದನ್ನು ಮಲ್ಟಿಪ್ಲೈ ಮಾಡಬಹುದು, ಡಿವೈಡ್ ಮಾಡಬಹುದು, ಆದ್ರಿಂದ ಇದು ಮೀನಿಂಗ್ಫುಲ್ ಕ್ವಾಂಟಿಟಿ ಹೌದು. ಇನ್ನು ನಾಲ್ಕನೇ ಆಪ್ಷನ್, ಇಲ್ಲಿ ಪಿ ಕ್ಯೂ ಮೈನಸ್ ಕ್ಯೂ ಸ್ಕ್ವೇರ್ ಐತಿ. ಪಿ ಕ್ಯೂದ ಏನು ಡೈಮೆನ್ಷನ್ಸ್ ಬರುತ್ತೆ ಅದು ಕ್ಯೂ ಸ್ಕ್ವೇರ್ಗೆ ಈಕ್ವಲ್ ಇರಬಹುದು. ದಿಸ್ ಇಸ್ ಆಲ್ಸೋ ಅ ಪಾಸಿಬಿಲಿಟಿ. ಸೊ ದಿಸ್ ಪಾಸಿಬಿಲಿಟಿ ಇದು ಪಾಸಿಬಲ್ ಆದಾಗ ನಾವು ಡಿವೈಡೆಡ್ ಬೈ ಆರ್ ಮಾಡಿದ್ವಿ ಅಂದ್ರೆ ಸೊ ದಿಸ್ ವಿಲ್ ಆಲ್ಸೋ ಬಿ ಅ ಮೀನಿಂಗ್ಫುಲ್ ಫಿಸಿಕಲ್ ಕ್ವಾಂಟಿಟಿ. ಸೊ ಔಟ್ ಆಫ್ ಫೋರ್ ಫಿಸಿಕಲ್ ಕ್ವಾಂಟಿಟೀಸ್ ದೀಸ್ ತ್ರೀ ಆರ್ ಮೀನಿಂಗ್ಫುಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಂಡ್ ದಿಸ್ ಕೆನಾಟ್ ಬಿ ಅ ಮೀನಿಂಗ್ಫುಲ್ ಫಿಸಿಕಲ್ ಕ್ವಾಂಟಿಟಿ. ಸೊ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ನಂಬರ್ ಒನ್, ಪಿ ಮೈನಸ್ ಕ್ಯೂ ಡಿವೈಡೆಡ್ ಬೈ ಆರ್. ಗೈಸ್ ಇನ್ನು ಫೈನಲ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ ಫೈವ್. ಈ ಕ್ವಶನ್ ಅನ್ನ 2023 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ ಅ ಸಿಲಿಂಡ್ರಿಕಲ್ ವೈರ್ ಹ್ಯಾಸ್ ಅ ಮಾಸ್ 0.3 ಪ್ಲಸ್ ಆರ್ ಮೈನಸ್ 0.003 ಗ್ರಾಮ್ಸ್ and radius 0.5 plus or minus 0.005 millimeter and length 6 plus 0.06 centimeter. The maximum percentage error in the measurement of its density is option number 1, 1, option number 2, 2, option number 3, 3, option number 4, 4. Guys, ee question enaitala, this is similar to question number 3. ಈ ಕ್ವಶನ್ ಒಳಗೆ ನಮ್ಗೆ ಒಂದು ಸಿಲಿಂಡ್ರಿಕಲ್ ವೈರ್ ಕೊಟ್ಟಾರ, ಮತ್ತು ಆ ವೈರ್ಗೆ ಸಂಬಂಧಪಟ್ಟಂಗೆ ಮೂರು ಮೆಜರ್ಡ್ ವ್ಯಾಲ್ಯೂಸ್ ಅನ್ನು ಕೊಟ್ಟಾರ. ಯಾವಪ್ಪ ಅಂತಂದ್ರೆ ಮಾಸ್ ಆಫ್ ದಟ್ ವೈರ್ ವಿಚ್ ಈಸ್ ಈಕ್ವಲ್ ಟು 0.3 ಪ್ಲಸ್ ಆರ್ ಮೈನಸ್ 0.003 ಗ್ರಾಮ್ಸ್ ಅಂಡ್ ದೆನ್ ರೇಡಿಯಸ್ ಆಫ್ ದಟ್ ವೈರ್ ವಿಚ್ ಈಸ್ ಈಕ್ವಲ್ ಟು 0.5 ಪ್ಲಸ್ ಆರ್ ಮೈನಸ್ 0.005 ಮಿಲಿಮೀಟರ್ಸ್ ಅಂಡ್ ದೆನ್ ಲೆಂತ್ ಆಫ್ ದಟ್ ವೈರ್ ವಿಚ್ ಈಸ್ ಈಕ್ವಲ್ ಟು 6 ಪ್ಲಸ್ ಆರ್ ಮೈನಸ್ 0.06 ಸೆಂಟಿಮೀಟರ್ಸ್. ಇಲ್ಲಿ ಅಗೇನ್ ನೀವು ನೋಡಿದ್ರೆ ಮೆಜರ್ಡ್ ವ್ಯಾಲ್ಯೂಸ್ ಒಳಗೆ ಸ್ವಲ್ಪ ಎರರ್ಸ್ ಅದಾವ. ನಾವೇನು ಮಾಡಬೇಕಪ್ಪ ಅಂತಂದ್ರೆ ನಾವು ಅದರ ಡೆನ್ಸಿಟಿಯನ್ನು ಕಂಡುಹಿಡಿಬೇಕು. ಡೆನ್ಸಿಟಿ ಆಫ್ ದಟ್ ವೈರ್ ವಿಚ್ ಈಸ್ ಗಿವನ್ ಆಸ್ ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಇಲ್ಲಿ ಮಾಸ್ ಅಂದರೆ ಎಂ ಆ್ಯಂಡ್ ವಾಲ್ಯೂಮ್ ಅಂದರೆ ಪೈ ಆರ್ ಸ್ಕ್ವೇರ್ ಎಲ್. ಆರ್ ಅಂದರೆ ರೇಡಿಯಸ್, ಎಲ್ ಅಂದರೆ ಲೆಂತ್. ಆ್ಯಂಡ್ ದೆನ್ ಫೈನಲಿ ವಿ ನೀಡ್ ಟು ಫೈಂಡ್ ದಿ ಪರ್ಸೆಂಟೇಜ್ ಎರರ್ ಇನ್ ದಿ ಡೆನ್ಸಿಟಿ. ಹೌದಲ್ಲ, ಇಲ್ಲಿ ಮಾಸ್, ರೇಡಿಯಸ್, ಲೆಂತ್ ಎಲ್ಲದರೊಳಗೂ ಸ್ವಲ್ಪ ಸ್ವಲ್ಪ ಎರರ್ ಇರೋದ್ರಿಂದಾಗಿ ನಾವು ಡೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಿದಾಗ ಅದರೊಳಗೂ ಸ್ವಲ್ಪ ಎರರ್ ಬರ್ತಾವ. ಮತ್ತು ನಾವು ಪರ್ಟಿಕ್ಯುಲರ್ಲಿ ಇಲ್ಲಿ ಪರ್ಸೆಂಟೇಜ್ ಎರರ್ ಇನ್ ದಿ ಡೆನ್ಸಿಟಿಯನ್ನು ಕಂಡುಹಿಡಿಬೇಕು. ನಾವು ಆಗಲೇ ನೋಡಿದ್ವಿ ಪರ್ಸೆಂಟೇಜ್ ಎರರ್ ಇನ್ ದಿ ಡೆನ್ಸಿಟಿ ಈಸ್ ಈಕ್ವಲ್ ಟು ರಿಲೇಟಿವ್ ಎರರ್ ಇಂಟು 100 ಅಂತ ಹೇಳಿ. ಸೊ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವೀಗ ಪರ್ಸೆಂಟೇಜ್ ಎರರ್ ಅನ್ನು ಕಂಡುಹಿಡಿಯೋಣ. ಗೈಸ್, ಮೂರನೇ ಕ್ವಶನ್ಗೂ ಮತ್ತು ಈ ಕ್ವಶನ್ಗೂ ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ ಮೂರನೇ ಕ್ವಶನ್ ಒಳಗೆ ನಾವು ರೆಸಿಸ್ಟೆನ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಕತ್ತಿದ್ವಿ. ಆರ್ ಈಸ್ ಈಕ್ವಲ್ ಟು ವಿ ಬೈ ಐ ಇತ್ತಲ್ಲಿ. ಸೊ ವಿ ಮತ್ತು ಐ ಅವಕ್ಕೆ ಏನು ಪವರ್ ಇದ್ದಿದ್ದಿಲ್ಲ ಅಥವಾ ಎಕ್ಸ್ಪೋನೆಂಟ್ ಇದ್ದಿದ್ದಿಲ್ಲ. ಇಲ್ಲಿ ನೀವು ನೋಡಿದ್ರೆ ಡೆನ್ಸಿಟಿಗೆ ಎಂ ಡಿವೈಡೆಡ್ ಬೈ ಪೈ ಆರ್ ಸ್ಕ್ವೇರ್ ಎಲ್ ಐತಿ, ಇಲ್ಲಿ ಆರಿಗೆ ಪವರ್ ಐತಿ. ಸೊ ಇನ್ ದಿಸ್ ಕೇಸ್ ದಿ ಪ್ರೊಪಗೇಷನ್ ಆಫ್ ಎರರ್ ಇನ್ ದಿ ಡೆನ್ಸಿಟಿ ವಿಲ್ ಬಿ ಡಿಫ್ರೆಂಟ್. ಅಂದರೆ ಎರರ್ ಏನಿರುತ್ತಲ್ಲ ಅದು ಡಿಫ್ರೆಂಟ್ ಆಗಿರುತ್ತೆ. ಸೊ ಇನ್ ದಿಸ್ ಕೇಸ್ ವಿ ನೀಡ್ ಟು ನೋ ಹೌ ಟು ಫೈಂಡ್ ದಿ ರಿಲೇಟಿವ್ ಎರರ್ ಆಫ್ ಡೆನ್ಸಿಟಿ ಫಸ್ಟ್. ಸೊ ಇಂಥ ಕೇಸ್ ಒಳಗೆ ಪವರ್ ಇದ್ದ ಕೇಸ್ ಒಳಗೆ ರಿಲೇಟಿವ್ ಡೆನ್ಸಿಟಿನ ಹೆಂಗೆ ಕಂಡುಹಿಡಿಬೇಕು ಅನ್ನೋದಕ್ಕೆ ಒಂದು ಫಾರ್ಮುಲಾ ಐತೆ ನಮ್ಮಲ್ಲಿ, ಒಂದು ಜನರಲ್ ಫಾರ್ಮುಲಾ. ವೇರ್ ಒಂದು ಕ್ವಾಂಟಿಟಿ ಝಡ್ ಈಸ್ ಈಕ್ವಲ್ ಟು ಎ ಟು ದಿ ಪವರ್ ಪಿ ಬಿ ಟು ದಿ ಪವರ್ ಕ್ಯೂ ಡಿವೈಡೆಡ್ ಬೈ ಸಿ ಟು ದಿ ಪವರ್ ಆರ್ ಇತ್ತಂದ್ರೆ ಇಂಥ ಕೇಸ್ ಒಳಗೆ ರಿಲೇಟಿವ್ ಎರರ್ ಇನ್ ಝಡ್ ಈಸ್ ಗಿವನ್ ಆಸ್ ಪಿ ಇಂಟು ರಿಲೇಟಿವ್ ಎರರ್ ಇನ್ ಎ ಪ್ಲಸ್ ಕ್ಯೂ ಇಂಟು ರಿಲೇಟಿವ್ ಎರರ್ ಇನ್ ಬಿ ಪ್ಲಸ್ ಆರ್ ಇಂಟು ರಿಲೇಟಿವ್ ಎರರ್ ಇನ್ ಸಿ. ಸೊ ಅದೇ ಫಾರ್ಮುಲಾನ ನಾವು ಇದ್ರಲ್ಲಿ ಇಲ್ಲಿ ಅಪ್ಲೈ ಮಾಡಿದ್ರೆ ರಿಲೇಟಿವ್ ಎರರ್ ಇನ್ ಡೆನ್ಸಿಟಿ ಈಸ್ ಈಕ್ವಲ್ ಟು ರಿಲೇಟಿವ್ ಎರರ್ ಇನ್ ಎಂ ಪ್ಲಸ್ ಟೂ ಇಂಟು ರಿಲೇಟಿವ್ ಎರರ್ ಇನ್ ಆರ್ ಪ್ಲಸ್ ರಿಲೇಟಿವ್ ಎರರ್ ಇನ್ ಎಲ್. ಇಲ್ಲಿ ಟೂ ಎದಕ್ಕೆ ಬಂತು, ಇಲ್ಲಿ ಪವರ್ ಟೂ ಏನಿತ್ತಲ್ಲ ಅದನ್ನು ನಾವಿಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ. ರಿಲೇಟಿವ್ ಎರರ್ ಇನ್ ಎಂ ಅಂದ್ರೆ 0.003 ಡಿವೈಡೆಡ್ ಬೈ 0.3.
relative error in r ಅಂದ್ರೆ 0.005 divided by 0.5 into 2 plus relative error in l ಅಂದ್ರೆ 0.06 divided by 6 ಸೊ ಇದೇನ್ ಬರ್ತೈತಪ್ಪ ಅಂದ್ರೆ 0.01 ಬರ್ತೈತಿ ಇದು 0.01 into 2 ಅಂದ್ರೆ 0.02 ಬರ್ತೈತಿ ಇಲ್ಲಿ ಇಲ್ಲಿ 0.01 ಬರ್ತೈತಿ ಸೊ ಅಷ್ಟನ್ನು ನೀವು ಕೂಡಿಸಿದಾಗ ಯು ವಿಲ್ ಗೆಟ್ 0.04 ಸೊ ದಿ ರಿಲೇಟಿವ್ ಎರರ್ ಇನ್ ಡೆನ್ಸಿಟಿ ಇಸ್ 0.04 ಇನ್ನು ಫೈನಲಿ ಪರ್ಸೆಂಟೇಜ್ ಎರರ್ ಗೆ ನಾವು ರಿಲೇಟಿವ್ ಎರರ್ ಅನ್ನು ತಗೊಂಡು ಅದಕ್ಕೆ 100 ಮಲ್ಟಿಪ್ಲೈ ಮಾಡಬೇಕು ಸೊ ಪರ್ಸೆಂಟೇಜ್ ಎರರ್ ಇಸ್ ಈಕ್ವಲ್ ಟು 0.04 ಇಂಟು 100 ವಿಚ್ ಇಸ್ ಈಕ್ವಲ್ ಟು 4% ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 4 4% ಗೈಸ್ ಯು ವಿಶ್ ಟು ಲಾಸ್ಟ್ 5 ಇಯರ್ಸ್ ಒಳಗೆ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಚಾಪ್ಟರ್ ದಿಂದ ಬಂದಿರತಕ್ಕಂತ ಕ್ವಶನ್ಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ ಒಂದು ವೇಳೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕೆಳಗಡೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ ಅಂಡ್ ಫೈನಲಿ ಹೋಗಿನ ಮುಂಚೆ ನಿಮಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಸೊ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ